ಚಂದ್ರಮ ಕರ್ನಾಟಕದ ಸರ್ವರಿಗೂ ನಮಸ್ಕಾರಗಳು. ಇದು ಚಂದ್ರಮ ವಾರದ ವ್ಯಕ್ತಿ ಸಾಹಿತ್ಯ ಸರಣಿ 12. ಇಲ್ಲಿಯವರೆಗಿನ ಈ ನಮ್ಮ ನಡಿಗೆ ನಮಗೆ ಬಹಳ ಸಂತೃಪ್ತಿಯನ್ನು ಸಂತಸವನ್ನು ನೀಡಿದೆ. ಇದುವರೆಗೂ ವಾಟ್ಸಪ್ ಫೇಸ್ಬುಕ್ಗಳಲ್ಲೇ ಇತ್ತು. ಹಲವಾರು ಹಿತೈಷಿಗಳ ಮತ್ತು ಹಿರಿಯರ ಪ್ರೋತ್ಸಾಹದಿಂದ ಇದು ಯೂಟ್ಯೂಬನ್ನು ಹತ್ತುತ್ತಿದೆ. ಈ ಹಿಂದೆ ನಡೆದ ಎಲ್ಲ ಕಿರುಪರಿಚಯಗಳು ಕೂಡ ನಾನು ಯೂಟ್ಯೂಬಲ್ಲಿ ನಿಮಗೆ ಲಭ್ಯವಿದೆ. ಮುಂದೆ ನಡೆಯುವ ಕೂಡ ನಾನು ಅದರಲ್ಲಿ ಜೋಡಿಸಲಿದ್ದೇವೆ. ಯಾರಾದರೂ ಕಿರುಪರಿಚಯಗಳು ಕೊಡಲಿರುವವರು ಒಂದು 7-8 ನಿಮಿಷಗಳ ಆಡಿಯೋವನ್ನು ನಮಗೆ ಕೊಡಬೇಕಾಗ್ತದೆ. ಯಾಕೆಂದರೆ ಈಗಾಗಲೇ ಹಲವಾರು ಹೆಸರುಗಳು ನಮಗೆ ಕೊಟ್ಟಿದ್ದಾರೆ, ಆ ಕಾರಣಕ್ಕಾಗಿ ಅಂತ ಹೇಳ್ತಾ, ಮನುಷ್ಯನ ಆಸಕ್ತಿಯ ಕ್ಷೇತ್ರಗಳು ಹಲವಾರು, ಅವುಗಳಲ್ಲಿ ಸಾಹಿತ್ಯ ಬಹಳ ಮುಖ್ಯವಾದದ್ದು. ಈ ಸಾಹಿತ್ಯವನ್ನು ಒಂದು ಗೋಪುರಕ್ಕೆ ಹೋಲಿಸಿ ನೋಡಿದರೆ, ಆ ಗೋಪುರಕ್ಕೆ ಕೆಲವರು ಆಧಾರ ಸ್ತಂಭಗಳು, ಕೆಲವರು ಗೋಪುರಕ್ಕೆ ಆಕಾರ ಆಕೃತಿಗಳು, ಕೆಲವರು ಕಳಸ, ಇನ್ನೂ ಕೆಲವರು ಶೃಂಗಾರ ಶಿಲ್ಪಿಗಳು, ಶಿಖರಗಳು, ಸುಣ್ಣ ಬಣ್ಣ ಬೋದಿಗೆ ಇತ್ಯಾದಿ ಇತ್ಯಾದಿ. ನಮ್ಮ ಕನ್ನಡ ಸಾಹಿತ್ಯ ಗೋಪುರದಲ್ಲಿ ಯಾವುದೋ ಒಂದು ರೂಪದಲ್ಲಿರುವಂತಹ ವ್ಯಕ್ತಿಗಳನ್ನು ನಾವು ಈ ಚಂದ್ರಮ ವಾರದ ವ್ಯಕ್ತಿಯನ್ನಾಗಿ ಆಯ್ಕೆ ಮಾಡಿಕೊಂಡು ಅವರ ವಿಚಾರಗಳನ್ನು, ಅವರ ಜೀವನದ ಹಲವಾರು ಘಟ್ಟಗಳನ್ನು ಇಲ್ಲಿ ಹಂಚಿಕೊಳ್ತಾ ಹೋಗ್ತಾ ಇದ್ದೇವೆ. ಆ ಕಾರ್ಯಕ್ರಮವೇ ಇದು ಚಂದ್ರಮ ವಾರದ ವ್ಯಕ್ತಿ ಎನ್ನುವುದು. ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬ ಆದಿಕವಿ ಪಂಪವಾಕ್ಯ ನಮ್ಮ ನಾಡಿನ ಧ್ಯೇಯವಾಕ್ಯವಾಗಬೇಕು ಎಂಬ ಕನಸುಗಾರರು, ಖ್ಯಾತ ಬಹುಭಾಷಾ ಕವಿಗಳು, ಮಾನವ್ಯ ಕವಿ ಎಂಬ ಬಿರುದಾಂಕಿತ ಮನುಷ್ಯ ಕೇಂದ್ರಿತ ಕಾಳಜಿಯಿಂದ ತಮ್ಮ ಸಾಹಿತ್ಯದ ಮೂಲವಾಗಿಸಿಕೊಂಡಿದ್ದ ಕಥೆಗಾರ, ಅನುವಾದಕ, ವಿಮರ್ಶಕ, ನಾಟಕಕಾರ, ನಾಟಕ ನಿರ್ದೇಶಕ, ಮಕ್ಕಳ ಕವಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಆದರ್ಶ ಶಿಕ್ಷಕ, ಕನ್ನಡದ ಕಂಪು ಕರ್ನಾಟಕ ಮಾತ್ರವಲ್ಲದೆ ಹೊರನಾಡಿನಲ್ಲೂ ಹರಿಸಿದ ಕಲ್ಪವೃಕ್ಷವೆನಿಸಿಕೊಂಡಿರುವ ಬೆಳಗಾವಿಯ ಸಿಂದೊಳ್ಳಿಯ ಬಾಬಾ ಸಾಹಬ ಅಹಮದ್ ಸಾಹಬ ಸನದಿ, B.A. ಸನದಿ ಇವರು ನಮ್ಮ ಈ ವಾರದ ವ್ಯಕ್ತಿ ಎಂದು ತಮಗೆಲ್ಲ ಗೊತ್ತಾಗಿದೆ. ಇವರನ್ನು, ಇವರ ಕಿರುಪರಿಚಯವನ್ನು ತಮ್ಮ ಕಾಳಜಿಯ ಕಂಠದಿಂದ ನಮ್ಮ ಬಳಗಕ್ಕೆ ಪರಿಚಯ ಮಾಡಿಕೊಳ್ಳಿರುವವರು ಶ್ರೀಮತಿ ಹಮೀದಾ ಬೇಗಂ ದೇಸಾಯಿ ಸಂಕೇಶ್ವರ ಬೆಳಗಾವಿಯವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಜೊತೆಗೆ ಈ ಇಷ್ಟು ವಾರಗಳು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಈ ಹಿಂದೆ ನಡೆದ ಡಾಕ್ಟರ್ HS ಅನುಪಮಾ ಮೇಡಮ್ ಅವರ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯನ್ನಾಗಿ ಮಾಡಿದ್ದೀರಿ. ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ.